ಸಪ್ತ ನಾಡಿನ ಜನತೆಗೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ, ಕಳೆದ 11 ವರ್ಷಗಳಿಂದ ನಾವು ಈ ವಿಷ್ಣು ಸಮಾಜ ಸೇವಾ ಟ್ರಸ್ಟ್ ಅನ್ನತಕ್ಕಂಥ ಒಂದು ಸಂಘದ ವತಿಯಿಂದ ವಿಷ್ಣುವರ್ಧನ್ ಅವರ ಸ್ಮರಣಾರ್ಥ ಪ್ರತಿ ವರ್ಷವೂ ಕೂಡ 11 ವರ್ಷಗಳಿಂದ ಕೂಡ ಸತತವಾಗಿ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಬೃಹತ್ ಆರೋಗ್ಯ ಶಿಬಿರನ ಏರ್ಪಡಿಸ್ತಾ ಬಂದಿರ್ತೀವಿ ಹಾಗೂ ಅದರಲ್ಲಿ ಮಾಡೋದಲ್ಲಿ ಯಶಸ್ವಿ ಕೂಡ ಆಗಿರ್ತೀವಿ. ಪ್ರತಿ ವರ್ಷ ಇಲ್ಲಿವರೆಗೂ ಕೂಡ ಈ 11 ವರ್ಷದಲ್ಲಿ ಸುಮಾರು ಒಂದು 2,300 ಜನಕ್ಕೆ ಕಣ್ಣು ಆಪರೇಷನ್ ಮಾಡಿಸಿದ್ದೀವಿ, ಒಂದು 8,000 ಜನಕ್ಕೆ ಚಿಕಿತ್ಸೆ ಕೊಡಿಸಿದ್ದೀವಿ, ಚೆಕಪ್ ಎಲ್ಲರಿಗೂ ಕೂಡ. ಅದರಂತೆ ಈ ಬಾರಿಯೂ ಕೂಡ ನಾವು ಈ ದಿನಾಂಕ 8/1/2023 ಭಾನುವಾರ ದಿನಕ್ಕೆ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವರು ಮತ್ತು ಡಾಕ್ಟರ್ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಈ ನಮ್ಮ ವಿಷ್ಣು ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಸ್ತ್ರೀರೋಗ ಮತ್ತು ನರರೋಗ ಮೂಳೆ ರೋಗ ಮತ್ತು ಜನರಲ್ ಚೆಕಪ್ ಇತರ ಯಾವುದೇ ಚಿಕಿತ್ಸೆ ಕೂಡ ಕಣ್ಣಿಂದು ಶಿಬಿರ ಪ್ರತಿಯೊಂದನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ದಯವಿಟ್ಟು ಈ ನಮ್ಮ ಕೊಳ್ಳೇಗಾಲ ಜನತೆ ಈ ಒಂದು ಸದುಪಯೋಗನ ಪಡಿಸ್ಕೊಂಡು ಹೆಚ್ಚಿನ ಜನ ಇದನ್ನು ಬಂದು ಚೆಕಪ್ ಮಾಡಿಸಿ ಸದುಪಯೋಗ ಪಡ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ದಿನಾಂಕ 8/1/2023 ಭಾನುವಾರ, ಇದೇ ಭಾನುವಾರ ಚೌಡಸುರಿ ಕಲ್ಯಾಣಮಂಟಪದಲ್ಲಿ ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಮೈಸೂರು ಪ್ರಲಕ್ಷ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವರಿಂದ ಉಚಿತ ಆರೋಗ್ಯ ಶಿಬಿರನ ಏರ್ಪಡಿಸಿದ್ದೀವಿ. ಅದರಲ್ಲಿ ಶಿಬಿರದಲ್ಲಿ ಕಣ್ಣು, ನರರೋಗ, ಹಾರ್ಟು ಮತ್ತು ಸ್ತ್ರೀರೋಗ ಪ್ರತಿಯೊಂದು ಕೂಡ ಉಚಿತವಾಗಿ ಚಿಕಿತ್ಸೆ ಮಾಡಿಸ್ತಾ ಇದ್ದೀವಿ. ಈ ಕೊಳ್ಳೇಗಾಲದ ಜನತೆ ಸುತ್ತಮುತ್ತ ಗ್ರಾಮ ಇರ್ಬೋದು ನಮ್ಮ ಕೊಳ್ಳೇಗಾಲ ತಾಲೂಕಿನಲ್ಲಿ ಹೆಚ್ಚಿನ ಜನ ಬಂದು ಈ ಒಂದು ಉಪಯೋಗನ ಪಡ್ಕೋಬೇಕು ಹಾಗೂ ಒಂದು ಶಾಲಾ ಮಕ್ಕಳಿಗೆ ನೋಟ್ ಬುಕ್ ಉಚಿತವಾಗಿ ಕೊಡಿಸ್ತಾ ಇದ್ದೀವಿ. ಹೊರ ಮಕ್ಕಳು ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳು ಕೂಡ ಬುಕ್ನ ಪಡ್ಕೊಂಡು ಹೋಗಬೇಕಾಗಿ ಕೇಳ್ಕೊತೀನಿ ನಿಮಗೆ ಒಂದು ಮಾಧ್ಯಮದ ಮುಖಾಂತರ. ಸಾಯಂಕಾಲ 1:30 5 ಗಂಟೆ ತನಕ ರಸಮಂಜರಿ ಕಾರ್ಯಕ್ರಮ ಆಯೋಜಿಸಿದ್ದೀವಿ ಹಾಗೂ ಗಣ್ಯರಿಗೆ ಬರುವಂಥ ಆಗಮಿಸುವಂಥ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ಅನ್ನ ಸಂತರ್ಪಣೆ, ಮಧ್ಯಾಹ್ನ ಎಲ್ಲರಿಗೂ ಕೂಡ ಬರೋಂಥ ಗಣ್ಯರಿಗೆಲ್ಲ ಊಟದ ವ್ಯವಸ್ಥೆ, ಪ್ರತಿಯೊಬ್ಬರಿಗೂ ಕೂಡ ಪೇಷೆಂಟ್ಗಳಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಆಯೋಜನೆ ಮಾಡಿದ್ದೀವಿ.